ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ವರದರಾಜೇಶ್ವರ ಟೆಂಪಲ್ ನ ವಾರ್ಷಿಕೋತ್ಸವ ಸಂಭ್ರಮವನ್ನ. ಎಸ್, ಬಿಡದಿ ಸಮೀಪ ಇರ್ತಕ್ಕಂಥ ಜಡೇನಹಳ್ಳಿಯಲ್ಲಿ ಶ್ರೀ ವರದರಾಜೇಶ್ವರ ಶಿವಾಲಯ ಸ್ಥಾಪನೆಯಾಗಿ ತಲೆ ಎತ್ತಿ ಒಂದು ವರ್ಷ ಆಯಿತು. ಈ ಒಂದು ವರ್ಷದಲ್ಲಿ ಸಾಕಷ್ಟು ಖ್ಯಾತಿಯನ್ನು, ಭಕ್ತಾದಿಗಳ ಒಂದು ಮನ್ನಣೆಯನ್ನು ಗಳಿಸಿರ್ತಕ್ಕಂಥ ದೇವಸ್ಥಾನ ಅಂದರೆ ಶ್ರೀ ವರದರಾಜೇಶ್ವರ ಶಿವಾಲಯ. ಸೊ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ 5 ರೂಪಾಯಿ ಡಾಕ್ಟ್ರು ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಶಂಕರೇಗೌಡರನ್ನ ಕರೆಸಿ ಅವರು ಕೂಡ ಈ ಒಂದು ವಾರ್ಷಿಕೋತ್ಸವ ಸಂಭ್ರಮಕ್ಕೆ ಸಾಕ್ಷಿಯಾದರು. ಶಂಕರೇಗೌಡರಿಗೆ ದೇವಸ್ಥಾನದ ಸಂಸ್ಥಾಪಕರಾದ ನಾರಾಯಣ ಗುರುಜಿಯವರು ಅವರಿಗೆ ಸನ್ಮಾನವನ್ನು ಮಾಡಿ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟರು. ಅವರಿಗೆ ಈಗಾಗಲೇ ದೇಶಾದ್ಯಂತ ಫೇಮಸ್ ಆಗಿದ್ದಾರೆ 5 ರೂಪಾಯಿ ಡಾಕ್ಟರ್ ಅಂತಲೇ ಶಂಕರೇಗೌಡರು ಮಂಡ್ಯದವರು. ಅವರು ಕೂಡ ಶಿವಾಲಯಕ್ಕೆ ಬಂದು, ವರದರಾಜೇಶ್ವರ ಶಿವಾಲಯಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಪುನೀತರಾದರು. ಒಂದು ರೀತಿಯ ಅದ್ಭುತ ಕ್ಷಣಗಳಿಗೆ 5 ರೂಪಾಯಿ ಡಾಕ್ಟರ್ ಶಂಕರೇಗೌಡರು ಕೂಡ ಸಾಕ್ಷಿ ಆದರು. ಸಾವಿರಾರು ಭಕ್ತರು ಈ ಒಂದು ಕ್ಷಣಗಳನ್ನು, ಅಂದರೆ ವಾರ್ಷಿಕೋತ್ಸವದ ಕ್ಷಣಗಳನ್ನು ಕಣ್ತುಂಬಿಕೊಂಡ್ರು. ಸೊ ಸಾಮಾನ್ಯವಾಗಿ ಪ್ರತಿ 15 ದಿನಕ್ಕೊಮ್ಮೆ, ಅಂದರೆ ಅಮಾವಾಸ್ಯೆ ಅದಾದಮೇಲೆ ಹುಣ್ಣಿಮೆ, ಸೊ 15 ದಿನಕ್ಕೊಮ್ಮೆ ಈ ಒಂದು ದೇವಾಲಯದಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ. ಕೂಷ್ಮಾಂಡ ಆರತಿ ಜೊತೆಗೆ ಪ್ರತ್ಯಂಗಿರ ಹೋಮ ಕೂಡ ನಡೀತಾ ಇರುತ್ತೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಇಲ್ಲಿ ನಡೆಯುತ್ತೆ. ಸ್ಥಾಪನೆಯಾದ ಒಂದೇ ವರ್ಷದಲ್ಲಿ ಕೇವಲ ಕರ್ನಾಟಕದ ಭಕ್ತರಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ವರದರಾಜೇಶ್ವರ ದೇವಸ್ಥಾನಕ್ಕೆ, ಶಿವಾಲಯಕ್ಕೆ ಭಕ್ತಾದಿಗಳಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅಷ್ಟೊಂದು ಜನಮನ್ನಣೆಯನ್ನು, ಅಷ್ಟೊಂದು ಪ್ರಸಿದ್ಧಿಯನ್ನು ಈ ದೇವಸ್ಥಾನ ಕೇವಲ ಒಂದೇ ವರ್ಷದಲ್ಲಿ ಗಳಿಸಿರೋದು ವಿಶೇಷ. ನೀವು ಕೂಡ ಒಮ್ಮೆ ಭೇಟಿ ಕೊಡಬಹುದು, ವಂಡರ್ಲಾ ಹಿಂದ್ಗಡೆ ಇದೆ. ಸೊ ವರದರಾಜೇಶ್ವರ ಶಿವಾಲಯ, ಜಡೇನಹಳ್ಳಿ, ಬಿಡದಿ.